ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಿರಣ್ ರಾಜ್, ಅಲ್ಲ ನಾನು ನಿಮ್ಮ ರಾನಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ, ಇಷ್ಟು ಒಳ್ಳೆ ರಿವ್ಯೂಸ್ ಎಲ್ಲ ಕೊಟ್ಟಿದ್ದಕ್ಕೆ. ಸೊ ನಾನು ಎಲ್ಲರ ಹತ್ರ ರಿವ್ಯೂಸ್ ಕೇಳ್ತಾನೆ ಇದ್ದೀನಿ, ಹೇಗಿದೆ ಸಿನಿಮಾ. ಆಬ್ವಿಯಸ್ಲಿ ಹಸ್ಬೆಂಡ್ ಆಗಿ ನನಗೂ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ರಿವ್ಯೂ ಕೇಳೋದಕ್ಕೆ ಒಬ್ಬ ಸ್ಪೆಷಲ್ ಗೆಸ್ಟ್ ಹತ್ರ ಬಂದಿದ್ದೀನಿ. ಅವ್ರ ಸಿನಿಮಾ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಹಾಗಾಗಿ ಇವತ್ತು ಅವ್ರ ಹತ್ರ ರಿವ್ಯೂ ಕೇಳೋಣ. ಅವ್ರು ತುಂಬಾ ಸ್ಪೆಷಲ್, ಯಾಕಂದರೆ ನಿಮಗೆ ಆಗಲೇ ಆ್ಯಕ್ಟರ್ ಆಗಿ ಪರಿಚಯ ಆಗಿದ್ದಾರೆ. ಜನ ಅವ್ರನ್ನ ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಅಲ್ಲ, ನಾಲ್ಕು ಸಲ ಮೆಚ್ಚಿ ಬೆಸ್ಟ್ ಹೀರೋಯಿನ್ ಅಂತ ಪಟ್ಟ ಕೊಟ್ಟಿದ್ದಾರೆ. ಅವ್ರು ತುಂಬ ಒಳ್ಳೆ ಬರಹಗಾರರು ಕೂಡ. ಅವ್ರ ಕತೆ ಡಬ್ಬಿಯಲ್ಲಿ ತುಂಬ ಅಂದರೆ ತುಂಬ ಕತೆಗಳಿದೆ. ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ನಾವೆಲ್ಲ ಏನು ಮಾಡಬೇಕು? ಸ್ವೈಪ್ ರೈಟ್. ಹೆಲೋ ಆರ್ ಆರ್. ಹೆಲೋ ಕೆ ಆರ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆಲ್ಮೋಸ್ಟ್ 2 ವರ್ಷ ಆಯಿತು. ಎಷ್ಟೆಲ್ಲ ಬದಲಾವಣೆ ಆಗಿದೆ, ಅದರಲ್ಲೂ ನಿಮ್ಮಲ್ಲಿ ಸೋ ಮಚ್ ಆಫ್ ಟ್ರಾನ್ಸಿಷನ್ ಆ್ಯಂಡ್ ಗ್ರೋತ್, ಎರಡು ಕೂಡ. ಕಂಗ್ರ್ಯಾಚುಲೇಷನ್ಸ್ ರಾನಿ ಸಿನಿಮಾಗೆ. ಥ್ಯಾಂಕ್ ಯು. ನೀವು ಪಾಪ ಸ್ವಲ್ಪ ಸೈಲೆಂಟ್ ಆಗಿದ್ರು, ನನಗೆ ಗೊತ್ತಿದೆ ಗ್ರೋತ್ ಬಗ್ಗೆ, ಆದಷ್ಟು ಬೇಗ ಜನಗಳಿಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವ್ರ ಕ್ಯಾಪಲ್ಲಿ ಹೆವಿ ಫೆದರ್ಗಳಿದೆ, ಈಗ ಒಂದು ಹೊಸ ಫೆದರ್ ಆ್ಯಡ್ ಆಗ್ತಿದೆ, ಅದು ಆದಷ್ಟು ಬೇಗ ಇವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಂ, ಇವರೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಸಿನಿಮಾ ನೋಡಿದ್ರ? ಡೆಫಿನೆಟ್ಲಿ. ಇವತ್ತು ಜನರಿಗೆಲ್ಲ ನನ್ನ ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳೋಕ್ಕೇನೆ ಬಂದಿರೋದು. ನಾವು ಫ್ಯಾಮಿಲಿ ಎಲ್ಲರೂ ನೋಡಿದ್ವಿ, ಅದು ನಾವು ತುಂಬ ದಿನ ಆಗಿತ್ತು ಎಲ್ಲರೂ ನೋಡಿ ಒಟ್ಟಿಗೆ. ಅಂದರೆ ನಮ್ಗೆ ಎಷ್ಟೊಂದು ಸಿನಿಮಾ ಬಂದಾಗ ಇದು ಫ್ಯಾಮಿಲಿ ಎಲ್ಲ ನೋಡೋ ಸಿನಿಮಾನ ಅಂತ, ಬಟ್ ರಾನಿ ಇದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಆ್ಯಂಡ್ ರಾನಿ ಬರೀ ರಾನಿ ಅಲ್ಲ, ರಾನಿ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಹೀ ಈಸ್ ರಾಘವ. ಅವನು ಯಾರು? ರಾನಿ ಅಷ್ಟು ಒಂದು ಹೀರೋಯಿಕ್ ವ್ಯಕ್ತಿ ರಾಘವ ಅಲ್ಲ. ಅವನು ಯಾರು, ಅವನ ವಲ್ನರಬಿಲಿಟೀಸ್ ಏನು, ಅವ್ನ ಸ್ಟ್ರಗಲ್ ಏನು, ಇದೆಲ್ಲದನ್ನು ನೋಡೋದಕ್ಕೆ ರಾನಿ ಸಿನಿಮಾ ಜನ ನೋಡಬೇಕು. ಯೂಶ್ವಲಿ ಸ್ಟಾರ್ಟಿಂಗ್ ಹೌದು, ನಾವು ಟ್ರೇಲರ್ ಟೀಸರ್ ಎಲ್ಲ ಬಿಟ್ಟಾಗ ಜನ ಅದೇ ಇದೊಂದು ಕಮರ್ಷಿಯಲ್ ಸಿನಿಮಾ, ಓಕೆ ನೀವು ಮುಂಚೆ ಮಾಡಿರೋ ಪಾತ್ರ ಫುಲ್ ಫ್ಯಾಮಿಲಿ ಆಡಿಯನ್ಸ್ ಮಾಡಿದ್ರಿ, ಅವ್ರನ್ನೆಲ್ಲ ಹೇಗೆ ಕನೆಕ್ಟ್ ಮಾಡ್ತೀರಾ? ನಾನು ತಾಳ್ಮೆ ಇರಲಿ. ಆ್ಯಂಡ್ ರಿಲೀಸ್ ಆದಮೇಲೆ ಆಬ್ವಿಯಸ್ಲಿ ನಮಗೆ ಈ ಫ್ಯಾಮಿಲಿ ಕ್ರೌಡ್ದು ಒಂದಷ್ಟು ರೆಸ್ಪಾನ್ಸ್ ಎಲ್ಲ ಬರೋ ಸ್ಟಾರ್ಟ್ ಆಗಿದೆ. ಆಮೇಲೆ ನನಗೆ ಆಬ್ವಿಯಸ್ಲಿ ಜನ ಒಂದ್ಸಲ ಸಿನಿಮಾ ನೋಡಾದ್ಮೇಲೆ ಫ್ಯಾಮಿಲಿ ಕ್ರೌಡ್ ಒಂದಷ್ಟು ಬಂದೇ ಬರ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಅದು ಆಗ್ತಿದೆ, ಆ ಒಂದು ರಿವ್ಯೂ ಬರ್ತಿದೆ. ಆ್ಯಂಡ್ ನಿಮ್ಮದು ಕಾಂಗ್ರೆಸ್ ಸಿನಿಮಾ ತುಂಬ ರಿವ್ಯೂಸ್ ಕೇಳಿದ್ದೀನಿ ನಾನು ಅದ್ರ ಬಗ್ಗೆನೂ. ಆ್ಯಂಡ್ OTT ಪ್ಲಾಟ್ಫಾರ್ಮ್ ಎಲ್ಲೆಲ್ಲ ಬಂದಾಗಂತೂ ಬೂಮ್ ಆಗಿದೆ ಅದು. ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್, OTTಲಿ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನಾನು ಆ್ಯಕ್ಚುಲಿ ನಾವು ಪ್ರೊಜೆಕ್ಟ್ ಮಾಡ್ತಿದ್ದಲ್ಲ, ಅದಾದಮೇಲೆ ನಾನು ಒಬ್ಬ ಕಮರ್ಷಿಯಲ್ ಹೀರೋ ಆಗಬೇಕು ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು. ಲೈಕ್ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದ್ದೀನಿ. ಥ್ಯಾಂಕ್ ಯು. ಬಟ್ ನಿಮ್ಮಿಂದ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಅಂತಂದರೆ, ಬಿಕಾಸ್ ಅಷ್ಟು ಜನ ಫ್ಯಾಮಿಲಿಗೆ ನೀವು ರೀಚ್ ಆಗಿದ್ರಲ್ಲ, ಸೊ ನೀವು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಲೈಕ್ ಗೊತ್ತಲ್ಲ ಲೈಕ್ ಆ ಥರ ಅದೆಲ್ಲರಿಗೂ ಆ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನನಗೂ ಅದೇ ಥರ ಇತ್ತು, ನೀವು ಆ ಥರ ಒಂದಷ್ಟು ಸ್ಕ್ರಿಪ್ಟ್ ಮಾಡ್ತೀರಾ, ಆ ಥರ ನೀವು ಕ್ಯಾರೆಕ್ಟರ್ ಚೂಸ್ ಮಾಡ್ತೀರಾ, ಶಾಕ್ ಆಗೋಯ್ತು ನನಗೆ, ಸೀರಿಯಲ್ ಕಿಲ್ಲರ್. ಅದು ಕ್ಯಾಂಗರೂ ಮೂವಿ ಕತೆ ಕೇಳಿದಾಗಲೇ ನನಗೆ ಜನ ಈ ಥರ ನನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದಂತಲೇ ಡೈರೆಕ್ಟ್ರಿಗೂ ಇದ್ದಿದ್ದು. ಎಲ್ಲರೂ ಮನೆ ಹುಡುಗಿ ಪಾಪ ಪಾಪ ಅನ್ಕೋತಿರ್ತಾರೆ, ಆ್ಯಂಡ್ ಶಿ ಬಿಕಮ್ಸ್ ದ ಕಿಲ್ಲರ್ ಅನ್ನೋದು. ಸೊ ಪರ್ಫಾರ್ಮೆನ್ಸ್ಗೋಸ್ಕರನೇ ಒಪ್ಕೊಂಡಿದ್ದು. ಪರ್ಫಾರ್ಮೆನ್ಸೇ ಅಲ್ಲಿ ಕಾಣ್ತಿರೋದು, ಲೈಕ್ ನಾನು ಒಂದಷ್ಟು ಕಮೆಂಟ್ಸು ನೋಡ್ತಾ ಇದ್ದೀನಿ, ಆಮೇಲೆ ಬೇರೆಯವರು ಒಂದಷ್ಟು ಜನ ಡಿಸ್ಕಸ್ ಮಾಡ್ತಿರ್ತಾರಲ್ಲ ಯಾವುದೇ ಸಿನಿಮಾ ಬಂದರೆ ಅದ್ರ ಬಗ್ಗೆ ಹೇಳ್ತಿರೋರು, ಎವ್ರಿ ಒನ್ ಹ್ಯಾಸ್ ಅಪ್ರಿಷಿಯೇಟೆಡ್ ಯುವರ್ ಪರ್ಫಾರ್ಮೆನ್ಸ್. ಲೈಕ್ ಆಮೇಲೆ ಮೇಜರ್ಲಿ ಆ ಚೇಂಜ್ ಓವರ್ ಇದೆಯಲ್ಲ, ಲೈಕ್ ಇಷ್ಟು ದಿನ ನಿಮ್ಮನ್ನ ನೋಡ್ತಿದ್ದ ರೀತಿ ಸಡನ್ಲಿ ದೊಡ್ಡ ಸ್ಕ್ರೀನ್ ಮೇಲೆ, ಆ ದೊಡ್ಡ ಸ್ಕ್ರೀನ್ಗೆ ಬೇಕಾಗಿರೋಂಥ ಪ್ರೊಜೆಕ್ಷನ್ ದಟ್ ವಾಸ್ ಲೈಕ್ ಗ್ರೇಟ್. ಯಾ ಆಕ್ಚುಲಿ ವೇಟ್, ಇವಾಗ ನಾನು ರಾನಿ ಸಿನಿಮಾಲಿ ಒಂದು ದೊಡ್ಡ ಡೌಟ್ ಇದೆ, ಅದನ್ನು ಕೇಳಬೇಕು. ಸೊ ಅದೊಂದು ಸೀನ್ ಇದೆ, ನೀವು ಬೇಗ ಬೇಗ ಹೋಗಿ ಈ ಇಂಟರ್ವ್ಯೂ ನೋಡೋಕ್ಕೆ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಅದರಲ್ಲಿ ಒಂದು ಸೀನ್ ಇದೆ ದಟ್ ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್. ರಾಘವ್ ವಾಂಟ್ಸ್ ಟು ಬಿಕಮ್ ಆನ್ ಆ್ಯಕ್ಟರ್. ಸೊ ಅವನು ಒಂದು ಆಡಿಷನ್ಗೆ ಹೋಗ್ತಾನೆ, ಅಲ್ಲಿ ಅವನಿಗೆ ಒಂದು ಟಫೆಸ್ಟ್ ಇದನ್ನು ಚಾಲೆಂಜ್ ಕೊಡ್ತಾರೆ, ಒಂದು ಕಣ್ಣಲ್ಲಿ ನೀರು ಬರೆಸಿ ಅದಾದ್ಮೇಲೆ ಇನ್ನೊಂದು ಕಣ್ಣಲ್ಲಿ. ಸೊ ಹೌ ಡಿಡ್ ದ್ಯಾಟ್ ಹ್ಯಾಪನ್? ಆಬ್ವಿಯಸ್ಲಿ ಈಗ ನಮಗೆ ರಾಘವ್ ಒಬ್ಬ ಆ್ಯಕ್ಟರ್ ಆಗಬೇಕು, ಅದನ್ನು ಜಸ್ಟಿಫೈ ಮಾಡೋದಕ್ಕೆ ಟೈಮ್ ಸ್ಪೇಸ್ ತುಂಬ ಕಡಿಮೆ ಇದೆ. ಸೊ ಆದಷ್ಟು ಕಡಿಮೆ ಸೀನ್ಸಲ್ಲೇ ವಿ ಹ್ಯಾವ್ ಟು ಜಸ್ಟಿಫೈ ಅದನ್ನೆಲ್ಲನೂ.
ಸೊ ರಾಘವ್ ಯಾವ ಮಟ್ಟದಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸುಮಾರು ಜನ ಅಲ್ಲಿ ಆ್ಯಕ್ಟರ್ ಆಗೋದು ಬರ್ತಾರೆ, ಸುಮಾರು ಜನ ಹತ್ರ ಸ್ಕಿಲ್ ಅನ್ನೋದೇ ಇರಲ್ಲ, ಸುಮ್ಮನೆ ಟ್ರೈ ಮಾಡ್ತಿದ್ರೆ ಸುಮ್ಮನೆ ಕಷ್ಟಪಡ್ತಿದ್ದಾರೆ. ಬಟ್ ಕೆಲವ್ರಿಗೆ ನಿಜವಾಗ್ಲೂ ತುಂಬ ಸ್ಕಿಲ್ಸ್ ಇದೆ, ಅವ್ರಿಗೆ ಪ್ಲಾಟ್ಫಾರ್ಮೇ ಇಲ್ಲ. ಸೊ ಅದನ್ನೆಲ್ಲ ನಾವು ಜಸ್ಟಿಫೈ ಮಾಡಬೇಕಿತ್ತು. ಸೊ ಅದಕ್ಕೆ ಡೈರೆಕ್ಟರ್ ಒಂದು ಸೀನ್ ಬರೆದ್ರು, ನಾನು ಅದು ಏನು ಯೋಚನೆ ಮಾಡ್ಕೊಂಡು ಬರೋದ್ರು ಗೊತ್ತಿಲ್ಲ. ಮೊದಲು ಈ ಕಣ್ಣಲ್ಲಿ ನೀರು ಬರಬೇಕು ಅಂದರೆ ಬಿಕಾಸ್ ಯೂಶ್ವಲಿ ಸ್ವಲ್ಪ ಸಿಂಪಲ್ ಮಾಡೋದಕ್ಕೆ ನೋಡ್ತಾರೆ ಇವ್ರು ಈ ಥರ. ಬಟ್ ಆ ಕ್ಯಾರೆಕ್ಟರ್ ನನಗೆ ಚೆನ್ನಾಗಿ ಅರ್ಥ ಆಗಿರೋದ್ರಿಂದ ಆ್ಯಂಡ್ ಆ ಸ್ಟ್ರಗಲ್ನ ನಾವು ಒಂದೊಂದು ಹಂತದಲ್ಲಿ ನೋಡಿದ್ರದ್ರಿಂದ ನನಗೆ ಆ ಕ್ಯಾರೆಕ್ಟರ್ ತುಂಬ ಮೈಂಡಲ್ಲಿತ್ತು. ಸೊ ಆ ಸೀನ್ ಬಂತು, ನಮಗೆ ಆ ಡೈರೆಕ್ಟರ್ ಹೇಳ್ತಾರೆ ಫಸ್ಟ್ ಈ ಕಣ್ಣಲ್ಲಿ ನೀರು ಬರಬೇಕು, ಆಮೇಲೆ ಈ ಕಣ್ಣಲ್ಲಿ ನೀರು ಬರಬೇಕು ಅಂತ. ಆ್ಯಂಡ್ ಆಬ್ವಿಯಸ್ಲಿ ನೀವು ಗ್ಲಿಸರಿನ್ ಅಂತ ಹಾಕೊಂಡಿರಲ್ಲ, ನಾನಂತೂ ಐ ಹ್ಯಾವ್ ಸೀನ್ ಯು ಪರ್ಫಾರ್ಮಿಂಗ್. ಇಲ್ಲ 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 ಇಲ್ಲ, ಅಂದರೆ ಗ್ಲಿಸರಿನ್ ಯೂಶ್ವಲಿ ನಾನು ಯೂಸೇ ಮಾಡಲ್ವಲ್ಲ. ವೆನ್ ಯು ಬಿಕಮ್ ದ ಸೋಲ್ ಆಫ್ ದ ಕ್ಯಾರೆಕ್ಟರ್ ನಿಮಗೆ ಆಟೋಮೆಟಿಕ್ಲಿ ಅದು ಬಂದೇ ಬರುತ್ತೆ. ಅಂದರೆ ಆಮೇಲೆ ನನ್ನ ಆ್ಯಕ್ಟಿಂಗ್ ಮಾಡೋ ಪ್ಯಾಟರ್ನ್, ಆ್ಯಕ್ಟಿಂಗ್ ಮಾಡೋ ಸ್ಟ್ರಾಟಜೀಸ್ ಬೇರೆ ಇದೆಯಲ್ಲ. ಬಟ್ ಇಟ್ ವಾಸ್ ಕನ್ವಿನ್ಸಿಂಗ್, ನನಗೆ ತುಂಬ ಹತ್ತಿರ ಇದೆ ಆ ಸೀನ್, ಬಿಕಾಸ್ ಐ ಫೀಲ್ ವೆರಿ ಗುಡ್ ಅಬೌಟ್ ಇಟ್. ಅಂದರೆ ನನಗೆ ಆ ಪರ್ಫಾರ್ಮ್ ಮಾಡೋದಕ್ಕೆ ಆ ಥರ ಒಂದು ಸೀನ್ ಸಿಕ್ಕಿದೆ ಅಂತ. ಬಿಕಾಸ್ ಆ್ಯಕ್ಟರ್ಸ್ಗೆ ಎಲ್ಲೆಲ್ಲಿ ಲ್ಯಾಗ್ ಆಗುತ್ತೆ ಅಂತಂದರೆ ಆ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೂ ಅವಕಾಶವೇ ಇರಲ್ಲ ಟು ಪರ್ಫಾರ್ಮ್ ಅಲ್ಲಿ. ರಾನಿ ಸಿನಿಮಾ ನನಗೆ ಇನ್ನೊಂದು ಸ್ಪೆಷಾಲಿಟಿ ಏನಿಸ್ತು ಅಂತಂದರೆ ತುಂಬ ಡೈಲಾಗ್ ಹೇಳಿ ಕಮ್ಯುನಿಕೇಟ್ ಮಾಡ್ದಾನೆ, ಜಸ್ಟ್ ಎಕ್ಸ್ಪ್ರೆಷನ್ಸಲ್ಲಿ ದಿಸ್ ಅ ಲಾಟ್ ಗೋಯಿಂಗ್ ಆನ್. ಆಮೇಲೆ ಎಸ್ಪೆಷಲಿ ಇನ್ ದ ಲಾಸ್ಟ್ ಸೀನ್ ಹೀರೋಯಿನ್ಗೆ ಅವಳು ಪ್ರೀತಿ ಹೇಳ್ಕೋಬೇಕು, ರಾಘವ್ ಕೂಡ ಅವನು ಅಂದ್ಕೊಂಡಿದ್ನೆಲ್ಲ ಮಾಡಿ ಹೇಳ್ಕೋಬೇಕು ಅಂತ ಇರುತ್ತೆ, ಅದರಲ್ಲಿ ಎಷ್ಟು ಸೈಲೆನ್ಸ್ ಇದೆ, ಆದರೆ ಆ ಸೈಲೆನ್ಸಲ್ಲೇ ತುಂಬ ಮಾತಿದೆ. ಹೌದು, ಅಂದರೆ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಒಂದು ಮಾತಾಡಿದ್ರೆ ಅದಕ್ಕೆ ಒಂದೇ ಅರ್ಥ ಬರುತ್ತೆ. ನಾವು ಮಾತಾಡಲಿಲ್ಲ ಅಂದರೆ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ಅವ್ರು ಏನೇನು ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಮಾಡ್ಕೋಬೋದು. ಸೊ ನಾನು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ಏನು ಅರ್ಥ ಮಾಡಿಸ್ತೀನಿ ಅನ್ನೋದು, ದಟ್ ಈಸ್ ಮೈ ಪ್ಲಾಟ್ಫಾರ್ಮ್. ಆ್ಯಂಡ್ ಒಬ್ಬ ಆ್ಯಕ್ಟರ್ಗೆ ಆ್ಯಕ್ಟಿಂಗ್ ಅನ್ನೋದು ಫಸ್ಟ್ ಇರಬೇಕು ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಿದೆ ಅದ್ರ ಮೇಲೆ. ಸೊ ಒಬ್ಬ ಆ್ಯಕ್ಟರ್ಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅದನ್ನು ಪರ್ಫಾರ್ಮ್ ಮಾಡಿ ಜಸ್ಟ್ ಎಕ್ಸ್ಪ್ರೆಷನಲ್ಲಿ ಅದನ್ನು ಪೋರ್ಟ್ರೇ ಮಾಡಬೇಕು ಅಂತ. ಬಟ್ ಇದು ನನಗೆ ಹೇಳ್ತಿಲ್ಲ ಪಾಪ, ಇವ್ರದ್ದು ನೆಕ್ಸ್ಟ್ ಏನೋ ಬರ್ತಿದೆಯಲ್ಲ ಅದನ್ನು ಹೇಳಬೇಕು ಅಂತ ತುಂಬ ಆಸೆ ಇದೆ ಆಯಿತಾ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಗ್ರೋತ್, ಸೀರಿಯಸ್ಲಿ. ಐ ಹ್ಯಾವ್ ಸೀನ್ ದ ಚಾಲೆಂಜಸ್ ಯು ಹ್ಯಾವ್ ಫೇಸ್ಡ್, ಐ ಹ್ಯಾವ್ ಸೀನ್ ದ ವೇ ಯು ಹ್ಯಾವ್ ಟ್ರಾವೆಲ್ಡ್, ಅದ್ರ ಜೊತೆಗೆ ನೆವರ್ ಸ್ಟಾಪಿಂಗ್, ಒಂದಲ್ಲ ಒಂದು ಹೊಸದು ಏನೋ ಒಂದು ಮಾಡ್ತಾನೆ ಇದ್ದೀರಾ, ಅದರ ಸಕ್ಸಸ್ ತಗೋತಾನೆ ಇದ್ದೀರಾ. ನೀವು ಆ್ಯಕ್ಟಿಂಗ್ ಅಂತ ಬಂದಾಗ ಅಲ್ಲಿ ಯು ಗಾಟ್ ಸೋ ಮೆನಿ ಅವಾರ್ಡ್ಸ್, ಸೋ ಮೆನಿ ಪೀಪಲ್ ವರ್ ಪ್ರೌಡ್ ಆಫ್ ಯು, ಅಷ್ಟು ಜನ ಫ್ಯಾಮಿಲಿಗೆ ಮನೆ ಮಗಳ ಥರ ಕನೆಕ್ಟ್ ಆಗೋದ್ರಿ. ಅದರಿಂದ ಹೊರತುಪಡಿಸಿ ಐ ಹ್ಯಾವ್ ಸೀನ್ ಯು ರೈಟಿಂಗ್, ನೀವು ಪಾಪ ಇವರು ಶೂಟಲ್ಲಿ ಶಾರ್ಟ್ ಮುಗಿದ ತಕ್ಷಣ ಗ್ಯಾಪಲ್ಲಿ ಹೋಗಿ ಮೂರು ಪೇಜ್ ಬರೀತಿದ್ರು ಇವರು, ಸಂಜೆ ಆಗೋಷ್ಟರಲ್ಲಿ ಪೇಜ್ ಎಲ್ಲ ಹರಿದು ಬಿಸಾಕ್ತಿದ್ರು, ನೆಕ್ಸ್ಟ್ ಡೇ ಮತ್ತೆ ಬರೀತಿದ್ರು. ಸೊ ಅದೆಲ್ಲ ಅಷ್ಟು ಆ ಸೇಲ್ ಹೇಗೆ ನಾವು ಆ್ಯಕ್ಟಿಂಗ್ಗೆ ಹೊಸಬ್ರು, ನೀವು ಈವನ್ ರೈಟಿಂಗ್ ಪ್ರೊಫೆಷನ್ಗೂ ನೀವು ಅಂದರೆ ಆ ಒಂದು ಆ್ಯಂಬಿಯನ್ಸ್ಗೆ ತುಂಬ ಹೊಸಬ್ರು ಆಗಿದ್ರಿ. ಬಟ್ ಜನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ನಂಗೆ ನೆನಪಿದೆ ಎಲ್ಲಿ ಶೂಟ್ ಅದು, ಯಾವುದು ಇದ್ರ ಹತ್ರ ಯಾವ ಆರ್ ಎಫ್ ಸಿ? ಇಲ್ಲ ಇಲ್ಲ, ನಾವು ಬೇರೆ ಊರಿಗೆ ಹೋಗಿದ್ವಿ ಒಂದು ಸೀನ್ ಶೂಟ್ಗೆ. ಆಗ ಅಲ್ಲಿ ಯಾರೋ ಹೇಳ್ತಿಲ್ವಾ ಅವ್ರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಹೌದು, ಅವರು ತೋಟಕ್ಕೆ ಹೋಗ್ಬೇಕಾರೆ ಅವ್ರು ತೋಟಕ್ಕೆ ಹೋಗ್ತಿದ್ರು, ಸಡನ್ಲಿ ನಿಂತ್ಕೊಂಡು ನೀವು ದಯವಿಟ್ಟು ಅವ್ರಿಗೆ ಹೇಳಿ ನಾನು ಕತೆ ಡಬ್ಬಿ ಓದಿದ್ದೀನಿ, ನಾನೀಗ ಇಷ್ಟು ಕತೆ ಮುಗಿಸಿದ್ದೀನಿ, ಇನ್ನು ಇಷ್ಟು ಓದ್ಬೇಕಾಗಿದೆ, ಯಾವಾಗ ಮನೆಗೆ ಹೋಗಿ ಓದ್ತೀನಿ ಅನ್ನೋ ಥರ. ಅಂದರೆ ಹೇಗೆ ಕನೆಕ್ಟ್ ಆದ್ರಿ ನೀವು ಅವ್ರೆಲ್ಲರಿಗೂ? ಲೈಕ್ ನನಗೆ ಅದು ಇನ್ನೂ ಐ ವಂಡರ್, ಬಿಕಾಸ್ ಜನ ನಿಮ್ಮನ್ನ ಆ್ಯಕ್ಟ್ರೆಸ್ ಆಗಿ ನೋಡಿದ್ದಾರೆ, ದೇ ಹ್ಯಾವ್ ಅಪ್ರಿಷಿಯೇಟೆಡ್ ಯುವರ್ ಆ್ಯಕ್ಟಿಂಗ್, ನೀವು ಇನ್ನೊಂದು ಸ್ಟಾರ್ಟ್ ಮಾಡ್ತೀರಾ, ಹೇಗೆ ರೀಚ್ ಮಾಡಿಸಿದ್ರಿ ಅದನ್ನು? ಹೌ ಐ ಥಿಂಕ್ ಅದು ಕತೆಗಳಿಗಿರೋ ಶಕ್ತಿ, ಕತೆಗಳಿಗೆ ಮನುಷ್ಯ ಕನೆಕ್ಟ್ ಮಾಡ್ಕೊಳ್ಳೋಷ್ಟು ಇನ್ಯಾವುದಕ್ಕೂ ಮಾಡ್ಕೊಳಕ್ಕಾಗಲ್ಲ ಅಂತ ಅನ್ಸುತ್ತೆ. ಕತೆಗಳಿರೋದ್ರಿಂದನೇ ನಮಗೆ ಒಂದು ಎಥಿಕ್ಸ್ ಅಂತ, ವ್ಯಾಲ್ಯೂಸ್ ಅಂತ, ಹೋಪ್ ಅಂತ. ಜೀವನ ತುಂಬ ಬೋರಿಂಗ್, ಈ ಒಂದೇ ರಿಪೀಟ್ ಹೊಡಿತಾ ಇರುತ್ತೆ ಜೀವನದಲ್ಲಿ, ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವ್ರ ಮನೇಲಿ ಆಗ್ಬೋದು. ಇವಾಗ ನೋಡಿ ರಾನಿನಲ್ಲೇ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ತೋರಿಸೋಕ್ಕೆ ಸಾಧ್ಯ ಆಗುತ್ತೆ, ಬಿಕಾಸ್ ಸ್ಟೋರಿನಲ್ಲಿ ರಿಯಲ್ ಲೈಫಲ್ಲಿ ಒಂದು ದಿವಸ ಪ್ರಪೋಸ್ ಮಾಡಿ ಒಂದು ವಾರ ಒಂದು ತಿಂಗಳು ಆದಮೇಲಿಂದ ರುಟೀನು, ಅವ್ರ ಪಾಡಿಗಳು ಕಾಲೇಜ್ಗೆ ಹೋಗ್ತಾಳೆ, ಇವನ್ ಪಾಡಿಗೆ ಒಂದು ಕೆಲಸಕ್ಕೆ ಹೋಗ್ತಾನೆ, ಯಾವಾಗಲೂ ವೀಕೆಂಡ್ ಸಿಕ್ಕಾಗ ದೇರ್ ವಿಲ್ ಬಿ ಸಮ್ ಸ್ಪಾರ್ಕ್. ಸೊ ಈ ಒಂದು ಸ್ಪಾರ್ಕ್ನ ನೆನ್ಸಕ್ಕೆ ಸಾಧ್ಯ ಇರೋದು ಕತೆ. ಸೊ ಈ ಕತೆಗಳ ಮೇಲೇ ನಾನು ವರ್ಕ್ ಮಾಡಬೇಕು, ಇಲ್ಲೇ ನನ್ನ ಸ್ಟ್ರೆಂತ್ ಇದೆ ಅಥವಾ ಇಲ್ಲಿ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ ಅಂತ ನನಗೆ ಅನಿಸತ್ತೆ. ಸೊ ಇದ್ರ ಮೇಲೆ ನನ್ನ ಮುಂದಿನ ಪ್ರಾಜೆಕ್ಟ್ ಕೂಡ ಇರುತ್ತೆ, ಅದೇನು ಅಂತ ಆದಷ್ಟು ಬೇಗ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ಸ್ ಈ ಒಂದು ವಿಡಿಯೋ ಮೂಲಕ ಇದನ್ನು ಹೇಳ್ತೀನಿ ಅನ್ನೋದಕ್ಕೆ ಜನಕ್ಕೆ ಒಂದು ಅವಕಾಶ ಆಯಿತು. ಇಲ್ಲ ಬಟ್ ಒನ್ಸ್ ಅಗೇನ್ ಸೋ ಮೆನಿ ಪೀಪಲ್ ವಿಲ್ ಬಿ ಪ್ರೌಡ್ ಆಫ್ ಯು. ಅಂದರೆ
ಅವ್ರು ಹೊಸದು ತುಂಬಾ ದೊಡ್ಡದು ಮಾಡ್ತಿದ್ದಾರೆ, ನಾಳೆ ನಾನು ಇಲ್ಲಿ ಕೆಲ್ಸಕ್ಕೆ ಬರ್ಬೇಕಾಗುತ್ತೆ. ಯಾ, ಸೊ ಕಮಿಂಗ್ ಬ್ಯಾಕ್ ಟು ರಾನಿ, ಈಗ ಸಿನಿಮಾ ಸೆಕೆಂಡ್ ವೀಕಲ್ಲಿ ಅದ್ದೂರಿಯಾಗಿ ಓಡ್ತಾ ಇದೆ, ಎಲ್ಲ ಕಾಲೇಜ್ಗೆ ಹೋಗೋರು, ಯೂತ್ಸು, ಫ್ರೀ ಇದ್ದವರೆಲ್ಲ ಬೇಗ ಬೇಗ ಹೋಗಿದ್ದೀರಾ ಫಸ್ಟ್ ವೀಕು? ಸೆಕೆಂಡ್ ವೀಕು ಎಲ್ಲ ಫ್ರೀ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಇಟ್ ಈಸ್ ದ ಸಿನಿಮಾ ಗೈಸ್, ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ, ಮತ್ತು ಒಬ್ಬ ಸ್ಟ್ರಗ್ಲರ್ ಕತೆ ಇಲ್ಲಿ ನಮ್ಮೆಲ್ಲರ ಕತೆ ಇದೆ, ಜಸ್ಟ್ ರಾನಿ ಕತೆ, ರಾಘವ್ ಕತೆ ಅಂತಲ್ಲ, ಒಂದು ಎಲ್ಲರ ಕತೆ ಇದೆ. ನೀವೆಲ್ಲರೂ ನೋಡಿ ಆ ಒಂದು ವೇರಿಯಸ್ ಎಮೋಷನ್ಸ್ನ, ಮತ್ತು ಸ್ಪೆಷಲಿ ಕಿರಣ್ ರಾಜ್ ಅವರ ಪರ್ಫಾರ್ಮೆನ್ಸ್ನ ನೀವು ಎಂಜಾಯ್ ಮಾಡ್ತೀರಾ. ಸೊ ನೀವು ಈ ಮೂವಿಗೆ ಹೋಗಿದ್ರಲ್ಲ, ಸೊ ನಿಮಗೆ ಸ್ಟಾರ್ಟಿಂಗ್ ಹೋದಾಗ ಏನು ಮೈಂಡ್ ಸೆಟ್ ಇತ್ತು, ಅಂದರೆ ಏನಿರ್ಬೋದು ಮೂವಿ? ನನಗೆ ಫಸ್ಟ್ಲಿ ಐ ವಾಸ್ ವೆರಿ ಹ್ಯಾಪಿ ಫಾರ್ ಯು, ನಿಮಗೆ ಆ ಥರದ ಒಂದು ಸೂಪರ್ ಪೊಸಿಷನಿಂಗ್, ಆಮೇಲೆ ಆ ಟ್ರೇಲರ್ನಲ್ಲೇ ಆ ಗತ್ತು, ನನ್ನ ಯಾವುದೋ ಒಂದು ರಿವ್ಯೂನಲ್ಲಿ ನ್ಯೂಸ್ ಪೇಪರ್ ಅವರು ಕೂಡ ಅಪ್ರಿಷಿಯೇಟ್ ಮಾಡೋದು ನೋಡಿದೆ, ದ ಟ್ರಾನ್ಸ್ಲೇಷನ್ ಫ್ರಮ್ ಟಿವಿ ಟು ಬಿಗ್ ಸ್ಕ್ರೀನ್, ಕಿರಣ್ ಅವರು ತುಂಬ ಚೆನ್ನಾಗಿ ಗ್ರೂಮ್ ಆಗಿದ್ದಾರೆ, ಬರೀ ಲುಕ್ ವೈಸ್ ಅಂತಲ್ಲ, ಅದು ಒರಿಜಿನಲಿ ಒಳಗಿಂದ ಆ ಹೀರೋಯಿಸಮ್ ಅದು ಬಂದಿರೋದು ನನಗೆ ತುಂಬ ಇಷ್ಟ ಆಯಿತು. ದಟ್ ಈಸ್ ದ ಫಸ್ಟ್ ಥಿಂಗ್ ನಾನು ಏನನ್ನು ನೋಡ್ತಾ ಇದ್ದೆ ಅಂತ. ಅದಾದಮೇಲೆ ನನಗೆ ಸ್ಟೋರಿ ಮೇಕಿಂಗ್, ಮ್ಯೂಸಿಕ್, ಕಾಸ್ಟಿಂಗ್ ಪ್ರತಿಯೊಂದು ಸರ್ಪ್ರೈಸ್ ಮಾಡ್ತಾ ಎಂಟರ್ಟೈನ್ ಮಾಡ್ತಾ ಹೋಯ್ತು. ಅಂದ್ರೆ ಇದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಅಂತ ನಿಜ ಹೇಳಿ, ಟ್ರೇಲರ್ ನೋಡಿದಾಗ ಅನ್ಸುತ್ತೆ? ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿ, ಓ ಟ್ರೇಲರ್ ನೋಡಿದಾಗ ದಿಸ್ ಈಸ್ ಅ ಫಿಲ್ಮ್ ಫಾರ್ ಬಾಯ್ಸ್ ಅಂತ ಅನ್ನಿಸ್ತಾ ಇತ್ತು. ಇಲ್ಲ, ಇದು ಎಲ್ಲರೂ ಫ್ಯಾಮಿಲಿ ಎಲ್ಲ ಡೆಫಿನೆಟ್ಲಿ ನೋಡ್ಬೋದಾಗಿರೋ ಎಲ್ಲ ಅಂಶಗಳು ಈ ಫಿಲ್ಮಲ್ಲಿದೆ. ಸೊ ನನಗೆ ಸಿನಿಮಾ ನೋಡಿದಾಗ ಒಂದಲ್ಲ ಎರಡು ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯಿತು. ಒಂದು ಆ್ಯಸ್ ರಾನಿ, ನಮ್ಮೆಲ್ರಿಗೂ ಸೂಪರ್ ಸ್ಟಾರ್ ಪೊಸಿಷನಿಂಗ್ ಇರೋ ಬಿಗ್ ಹೀರೋ ಒಂದಾದರೆ, ಇನ್ನೊಂದು ಫ್ಯಾಮಿಲಿಗೆಲ್ಲ ಲವರ್ ಬಾಯ್ ಆಗಿ ರಾಘವ್. ಬಟ್ ಇದೆರಡನ್ನೂ ಪುಲ್ ಆಫ್ ಮಾಡಿರೋದು ಅಫ್ಕೋರ್ಸ್ ನಮ್ಮ ಕಿರಣ್ ರಾಜ್ ಅವರು. ಥ್ಯಾಂಕ್ ಯು. ಅಂದರೆ ಸ್ಟಾರ್ಟಿಂಗ್ ನನಗೂ ಕೂಡ ಭಯ ಇತ್ತು, ಬಿಕಾಸ್ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಿದ್ದೆ, ಒಂದು ಸಿನಿಮಾ ಅಂತ ಬಂದಾಗ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಇರಲೇಬೇಕು. ಸೊ ಎಲ್ಲಿ ಅದು ಎರಡರ ಮಧ್ಯೆ ನಾನು ಆಲ್ರೆಡಿ ಏನು ಒಂದು ಕ್ರೌಡ್ನ ಗ್ಯಾದರ್ ಮಾಡಿದ್ದೀನೋ ಅವ್ರಿಗೂ ಡಿಸಪಾಯಿಂಟ್ ಆಗಬಾರ್ದು. ಸೊ ಇದಕ್ಕೆ ಅಂತಲೇ ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಸ್ಟಾರ್ಟಿಂಗಿಂದಾನೆ ಅವ್ರು ಎಷ್ಟೇ ಕಮರ್ಷಿಯಲಿ ಬರೆದ್ರೂ ಮುಂಚೆನೇ ನನ್ನ ಕನೆಕ್ಟ್ ಆಗಿರೋ ಪ್ರತಿಯೊಂದು ಫ್ಯಾಮಿಲಿಗೂ ಈ ಕತೆ ಕನೆಕ್ಟ್ ಆಗಬೇಕು ಅಂತಲೇ ಆ ಸ್ಟೋರಿ ತೊಗೊಂಡು ಹೋದರು. ಸೊ ನಮಗೆ ಇನಿಷಿಯಲಿ ಆ ಕಮರ್ಷಿಯಲ್ ಸಿನಿಮಾ ನೋಡೋವಂಥ ಕ್ರೌಡ್ ಏನಿದೆ ಅವ್ರು ಬಂದರು, ಸ್ಲೋಲಿ ಸ್ಲೋಲಿ ಈಗ ಫ್ಯಾಮಿಲಿ ಕ್ರೌಡು ಬರ್ತಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ನಿಮ್ಮ, ನನಗೆ ಆ್ಯಕ್ಚುಲಿ ಗೊತ್ತು, ನನಗೆ ಅದು ಯಾಕೋ ಗೊತ್ತಿಲ್ಲ ಇರೋದು, ಪದೇ ಪದೇ ಹೇಳಬೇಕು ಅಂತ ಅನ್ನಿಸ್ತಿದೆ ಅದನ್ನು. ಬಟ್ ಇರಲಿ, ನೀವು ತುಂಬ ಬ್ಯುಸಿ ಇದ್ರಿ, ಬಟ್ ಆದರೂ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಕರ್ಕೊಂಡೋಗಿ ಸಿನಿಮಾ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಏನು ಬರ್ತಿದೆ ಐ ನೋ ಇಟ್ಸ್ ಸಚ್ ಅ ಬಿಗ್ ಥಿಂಗ್, ಬಟ್ ಆಲ್ ದ ವೆರಿ ಬೆಸ್ಟ್ ಅದಕ್ಕೆ. ಅದನ್ನು ನೀವೇ ಟೈಮ್ ಬಂದಾಗ ಅನೌನ್ಸ್ ಮಾಡಿ, ದಸರಾಗ ಅನೌನ್ಸ್ ಮಾಡ್ತಾರೆ ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥರ ಡೆಡಿಕೇಟೆಡ್ ಆ್ಯಕ್ಟರ್ಸ್ಗೆ ಕನ್ನಡದಲ್ಲಿ ತುಂಬ ಒಳ್ಳೆ ಜಾಗ ಸಿಗಬೇಕು, ಆ ಒಂದು ದಾರಿನಲ್ಲೇ ಇದ್ದೀರಾ. ಸೊ ಬಿಗ್ ಬಿಗ್ ಸಪೋರ್ಟ್ ಆ್ಯಂಡ್ ವೆಲ್ ವಿಶಸ್ ಟು ಯು, ಒಳ್ಳೆಯದಾಗಲಿ. ಆಮೇಲೆ ರಾನಿ ಸಿನಿಮಾದ ಪ್ರತಿಯೊಬ್ಬರು ಎಲ್ಲರ ಕೆಲಸನೂ ಕಾಣಿಸ್ತದೆ, ನಿರ್ದೇಶಕರಿಂದ ಹಿಡಿದು ಆ್ಯಂಡ್ ಪ್ರೊಡ್ಯೂಸರ್ ಫಾರ್ ಶೋರ್, ಅವರು ಎಷ್ಟು ದೊಡ್ಡದಾಗಿ ಸಿನಿಮಾನ ಮಾಡ್ತಾ ಪ್ರಮೋಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಕಾಣಿಸ್ತಾ ಇದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅವರವರ ಕೆಲಸ ತುಂಬ ಪ್ರೊಫೆಷ್ನಲ್ ಆಗಿ. ಸೊ ಎಲ್ಲರೂ ಸಪೋರ್ಟ್ ಮಾಡೋಣ ಸಿನಿಮಾನ. ಆಲ್ ದಿ ಬೆಸ್ಟ್ ರಾನಿ ತಂಡಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಆರ್ ಆರ್. ಬೈ ಬೈ ಕೆ ಆರ್ ಆ್ಯಂಡ್ ಎವ್ರಿ ಒನ್.